ಸಂಘಟನೆಗಳಿಂದ ಅಬಕಾರಿ ಇಲಾಖೆಗೆ ಮುತ್ತಿಗೆ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣಕ್ಕೆ ಬಾರದ ಅಬಕಾರಿ ಇನ್ಸ್ಪೆಕ್ಟರ್ ಕಚೇರಿಗೆ ಬೆಳಗ್ಗೆನೆ ಆಗಮಿಸಿದ್ದ ಡಿವೈಎಸ್ಪಿ ಡಿವೈಎಸ್ಪಿ ಚಂದ್ರಪ್ಪ ಕಚೇರಿಯಲ್ಲೇ ಇದ್ರೂ ಕೂಡ ಧ್ವಜಾರೋಹಣಕ್ಕೆ ಚಕ್ಕರ್ ಇದನ್ನು ಖಂಡಿಸಿ ಆಕ್ರೋಶಗೊಂಡ ಕನ್ನಡ ಪರ ಸಂಘಟನೆಗಳು ಸಲಾಂ ಡಿವೈಎಸ್ಪಿ ಸರ್ ಒಪ್ಕೊಂಡೆ ನೀವು ಹೇಳಿದ ಅರ್ಥ ಆಯ್ತು ಈಗ ನೀವು ಇಲ್ಲಿ ಇನ್ಸ್ಪೆಕ್ಟರ್ ಇವತ್ತು ಡ್ಯೂಟಿ ಕೊಟ್ಟಿಗೆರೆಲ್ಲಿ ಹೋಗಿ ಕೊಟ್ಟಿಗೆರೆಲ್ಲಿ ಫಂಕ್ಷನ್ ಮಾಡ್ತಾ ಇದೀರಾ ಇನ್ಚಾರ್ಜ್ ಯಾರಿದ್ದಾರೆ ನಿಮ್ ಡೆಪ್ಟಿ ಸಾಹೇಬ್ ಇದಾರೆ ನಿಮ್ ಡೆಪ್ಟಿ ಸಾಹೇಬ್ ಬಂದು ನಾವು ಪ್ರಶ್ನೆ ಮಾಡಿದ್ರೆ ನಾನು ಇಲ್ಲೇ ಡ್ಯೂಟಿ ಇಲ್ಲಿ ನಾನು ರಾಜ್ಯದಲ್ಲಿ ಇದ್ದೀನಿ ನಮ್ಮ ಇನ್ಚಾರ್ಜ್ ನಾವು ಇನ್ಸ್ಪೆಕ್ಟರ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾವ್ರೆ ಯಾರಿಲ್ಲಿ ಒರಿಜಿನಲ್ ಆಗಿ ಫ್ಲಾಗ್ ಕೋಲಿನ ಇವಾಗ ತಂದ್ರೆ ಡಿಪಾರ್ಟ್ಮೆಂಟ್ ಅವರು ಇವಾಗ ತಂದು ಇವಾಗ ರೆಡಿ ಮಾಡ್ತಾವ್ರೆ ಟೈಮ್ ಆಲ್ರೆಡಿ 11 ಗಂಟೆ ಆಯ್ತು 11 ಗಂಟೆ 10:40 10:50 ಇವಾಗ ಫ್ಲಾಗ್ ಅಷ್ಟು ಮತ್ತೆ ಕಟ್ಟಿ ಇವಾಗ ತಗೊಂಡ್ರೆ ಹೊರಗಡೆಯಿಂದ ಮುಂಚೆ ನಾವೇ ತಂದು ಕೊಡ್ತಿದ್ವಲ್ಲ ಇಂತ ಬೇಜವಾಬ್ದಾರಿ ಅಧಿಕಾರಿಗಳು ನಮ್ಗೆ ಬೇಡ ಕೂಡಲೇ ಇವ್ರನ್ನ ಇತ್ತಂಡಿ ಮಾಡಿ ಬೇರೆ ಕಡೆ ಬೇರೆ ಕಡೆ ಯಾಕಾಗ ಮನೆ ಕಳಿಸಿ ಬೇರೆ ಕೂಡಲೇ ಸರ್ಕಾರ ಆದೇಶ ಮಾಡಿ ಇವ್ರನ್ನ ಬೇರೆ ಕಡೆ ಶಿವಕುಮಾರ್ ಅಂತ ಕರ್ನಾಟಕ ಮಧುಗಿರಿ ತಾಲೂಕಲ್ಲಿ ಈ ದಿನ 69ನೇ ಕನ್ನಡ ರಾಜ್ಯೋತ್ಸವ ಮಧುಗಿರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅದರಲ್ಲಿ ಅಬಕಾರಿ ಇಲಾಖೆ ಏನಿದೆ ಮಧುಗಿರಿಯಲ್ಲಿ ಇವರು ಬೆಳಗ್ಗೆ 7 ಗಂಟೆಗೆ ಬಂದು ಧ್ವಜಾರೋಹಣ ಮಾಡ್ತೀನಿ ಅಂತ ಯಾರು ಧ್ವಜಾರೋಹಣ ಮಾಡಿಲ್ಲ ಯಾರಿಗೋ ಇನ್ಚಾರ್ಜ್ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಈಗ ಚಂದ್ರಪ್ಪ ಇರೋರು ಡೆಪ್ಟಿ ಏನಿದ್ದಾರೆ 11 ಗಂಟೆಗೆ 12 ಗಂಟೆಗೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಈಗ ನಾವು ಬಂದು ಕೇಳಿದಾಗ ಯಾಕೆ ಧ್ವಜಾರೋಹಣ ಮಾಡಿಲ್ಲ ಅಂತ ಹೇಳಿದಕ್ಕೆ ನಾವು ಹಿಂದೆ ಯಾವುದೋ ಟ್ರೈನಿಂಗ್ ಹೋಗಿದ್ದೆ ಹಿಂಗೆ ಇನ್ಸ್ಪೆಕ್ಟರ್ ಇನ್ಚಾರ್ಜ್ ಕೊಟ್ಟಿದ್ದೀನಿ ಅವ್ರು ಮಾಡಬೇಕಾಗಿತ್ತು ಬಂದಿಲ್ಲ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಕೂಡಲೇ ಇಂಥ ಅಧಿಕಾರಿಗಳನ್ನ ವಜಾ ಮಾಡಿಸ್ಬೇಕು ವಜಾ ಮಾಡಿಸಿ ಎತ್ತಂಗಡಿ ಮಾಡಿ ಇಂಥ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ನಿಮ್ ಸ್ಟಾಪ್ ಎಲ್ಲ ಬಂದಿದ್ದಾರಾ ನಿನ್ನೆ ಇನ್ಸ್ಪೆಕ್ಷನ್ ಕೊಟ್ಟಿಲ್ವ ನೀವು ಧ್ವಜಾರೋಹಣ ಅಂತ ನೀವು ಅದೆಲ್ಲ ಹೇಳ್ಬಾರ್ದು ನಮ್ಗೆ ಟ್ರೈನಿಂಗ್ ಅಲ್ಲ ಟ್ರೈನಿಂಗ್ ಹೋಗಿದವ್ರಿಗೆ ಇವತ್ತು ಸಮಸ್ಯೆ ಕೊಟ್ಟಿದ್ದೆ ಅಲ್ಲ ಟ್ರೈನಿಂಗ್ ಹೋಗಿದ್ರೆ ನೀವು ಇವತ್ತು ಯಾವ ದಿವಸ ಅಂತ ನವೆಂಬರ್ 1 ಅಂತ ಗೊತ್ತಿಲ್ಲ ನಾನು ಡೈರೆಕ್ಷನ್ ಕೊಟ್ಟು ಹೋಗಿದ್ದೆ ನಾನು ಟ್ರೈನಿಂಗ್ ಹೋಗಿದ್ದೆ ಒಂದು ವಾರದಿಂದ ಟ್ರೈನಿಂಗ್ ಯಾರು ಕೊಟ್ಟು ಹೋಗಿದ್ರಿ ಅಲ್ಲ ಟ್ರೈನಿಂಗ್ ಇನ್ಸ್ಪೆಕ್ಟರ್ ಚಾರ್ಜ್ ಇತ್ತು ಯಾವ ಇನ್ಸ್ಪೆಕ್ಟರ್ ನಮ್ಮ ಇನ್ಸ್ಪೆಕ್ಟರ್ ಚಾರ್ಜ್ ಇತ್ತು ಸರ್ ಏರ್ ಆಫೀಸರ್ ನೀವಿಲ್ಲಿ ಅಲ್ಲ ಒಂದು ಎಲ್ಲ ಆಗ್ತದೆ ಧ್ವಜಾರೋಹಣ ಮಾಡಿದ್ರು ಸರ್ಕಾರ ಇಷ್ಟು ಗಂಟೆಗೆ ಮಾಡ್ರಿ ಅಂತ ಹೇಳಿದ್ರು ನಿಮ್ಗೆ 10 ವರೆ ಆಯ್ತಾರ ಸರ್ ಅಲ್ಲ ನೀವು ಬೇಜವಾಬ್ದಾರಿ ಅಂದ್ರೆ ಬೇಜವಾಬ್ದಾರಿ ಸರ್ ನಿಮ್ದು ಬೇಡ ಬಿಡಿ ಸರ್ ಆಗಲ್ಲ ಅಂದ್ರೆ ಬಿಟ್ಬಿಡ್ರಿ ಸರ್ ಅರ್ಧ ಗಂಟೆ ಬಂದಿದ್ದೆ 10 ಗಂಟೆ 5 ಬಂದಿದ್ದಾವ ಅರ್ಧ ಗಂಟೆ ಸುಮ್ನೆ ಕೂತಾರ ಚೇರ್ ಮೇಲೆ ಪ್ಲಾಗಸ್ ಮಾಡೋದು ಮನ್ಸೆ ಹೋಗ್ತಾ ಇಲ್ಲ ಸರ್ ಮಹಾರಾಷ್ಟ್ರದಲ್ಲಿ ಕನ್ನಡ ಅಷ್ಟೇ ನಾವು ಕೇಳ್ತಾ ಇರೋದು ನೀವು ಬೆಳಗ್ಗೆಯಿಂದ ಏನ್ ಮಾಡ್ತೀರ ನಾವು ಬಂದಾಗಲ್ಲ ನೀವು ರೆಡಿ ಬೆಳಗ್ಗೆಯಿಂದ ಏನ್ ಮಾಡ್ತಾ ಇದ್ರಿ ನೀವು ಸರ್ ಬಂದಿದೀವಿ ಸರ್ ಆಯ್ತು ಸರ್ ನಿಮ್ಮಲ್ಲಿ ಸಿಸಿ ಕ್ಯಾಮ್ರಾ ಇದ್ರೆ ಆನ್ ಮಾಡಿ ನೀವು ಬೆಳಿಗ್ಗೆ ಎಷ್ಟು ಗಂಟೆ ಬಂದ್ರಿ ನೀವು ಏನ್ ಮಾಡ್ತೀರ ಅಂತ ಗೊತ್ತಾಗುತ್ತಿಲ್ಲ ಇದಕ್ಕೆಲ್ಲ ಜವಾಬ್ದಾರಿ ಇಲ್ಲ ಬೆಳಗ್ಗೆ ಎಲೆಕ್ಷನ್ ಮಾತ್ರ ಜವಾಬ್ದಾರಿ ಇರ್ತದೆ ನಿಮ್ಗೆ 6 ಗಂಟೆಗೆ ಓಪನ್ ಮಾಡಿ ಇದು ಇದ್ ಮಾಡ್ತಾ ಇರ್ತಾರೆ ಬರಲ್ಲಿ ಸಿಗಲ್ಲ ಇದೇ ಇದು ಏರಿಯಾದವ್ರು ನನಗೆ ಕಾಲ್ ಮಾಡಿದ್ದಾರೆ 6 ಗಂಟೆಗೆ ವಾಕಿಂಗ್ ಮಾಡಕ್ ಆಗ್ತಾ ಇಲ್ಲ ಬಾರ್ ಓಪನ್ ಮಾಡಿ ಇದ್ ಮಾಡ್ತಾ ಇದಾರೆ ಧ್ವಜಾರೋಹಣ ಯಾಕೆ ಮಾಡಿದ್ರು
ಸರ್ ಮಾತು ಬರ್ತಿಲ್ಲ ನಿಮಗೆ ಸರ್ ದಯವಿಟ್ಟು ಕೂಲ ಮಾತಾಡಿ ಸರ್ ಸರ್ ಆಯ್ತು ಸರ್ ಆಯ್ತು ಖಾಲಿ ಮಾತು ಬಿಡಿ ಸರ್ ಸರ್ ಖಾಲಿ ಮಾತು ಬಿಡಿ ಸರ್ ಆಯ್ತಾ ಏನು ಸರ್ ಕೂಲ ಮಾತಾಡ್ತೀರಿ ನಾವು ಇಲ್ಲಿ ತಬಡತೆ ಮಾಡಕ ಬಂದಿದ್ದೀವಿ ಏನೇ ನಾವು ಕೇಳ್ತಾರೆ ಕನ್ನಡ ಭಾಷೆ ಯಾಕೆ ಸರ್ ಆಚೆ ಮಾಡಿಲ್ಲ ಅಂತ ಸರ್ ನಾವು ಆಚರಣೆ ಮಾಡ್ತಿದ್ರು ಇಷ್ಟು ವರ್ಷದಿದ್ದು ನಾವು ಕೂಲ ಮಾತಾಡಬೇಕು ಅಂದ್ರೆ ನೀವು ಮಾತು ಆಚೆ ಬರಬೇಕು ನಿಮ್ಮ ಬಾಯಿಂದ ಎಷ್ಟು ಸರ್ ಇಷ್ಟು ಬಂದ್ರೆ ಮುರೇದೆ ಇರೋ ಸುಮ್ಮನೆ ಅಂಶ चार्ज हाकट चार्ज हाकन फ्लैग अस्ट मे राजोत्सव मे अंत ट्रेनिंग मुस्क बंदे स्टाफ फोन फोन सर बेगे बंदेवेट हल्ली तरकारी गोण इतना गौरव उसे बंद्रंटे ब्लॉकास्ट मे यार बंद प्रश्न पोजिशन तीरावे तीर करी अधिकारी यार इनपेक्टर इनचारज को फोन फोन लाइव सर बंदी फस्ट गुटबिटू लौड स्पीकर हाकि ನಿಮ್ ಸ್ಟಾಪ್ ಎಲ್ಲ ಬಂದಿದ್ದಾರಾ ನಿನ್ನೆ ಇನ್ಸ್ಪೆಕ್ಷನ್ ಕೊಟ್ಟಿದ್ರು ನೀವು ಸ್ವಜನವಣ ಅಂತ ನೀವು ಅದೆಲ್ಲ ಹೇಳಬಾರ್ದು ನಮಗೆ ಟ್ರೈನಿಂಗ್ ಅಲ್ಲ ಟ್ರೈನಿಂಗ್ ಹೋಗಿದವರಿಗೆ ಇವತ್ತು ಸಮಸ್ಯೆ ಕೊಟ್ಟಿದ್ದೆ ಅಲ್ಲ ಟ್ರೈನಿಂಗ್ ಹೋಗಿದ್ರು ನೀವು ಇವತ್ತು ಯಾವ ದಿವಸ ಅಂತ ನವೆಂಬರ್ 1 ಅಂತ ಗೊತ್ತಿಲ್ಲ ನಾನು ಡೈರೆಕ್ಷನ್ ಕೊಟ್ಟು ಹೋಗಿದ್ದೆ ನಾನು ಟ್ರೈನಿಂಗ್ ಹೋಗಿದ್ದೆ ಒಂದು ವಾರದಿಂದ ಟ್ರೈನಿಂಗ್ ಯಾರು ಕೊಟ್ಟು ಹೋಗಿದ್ರಿ ಅಲ್ಲ ಟ್ರೈನಿಂಗ್ ಇನ್ಸ್ಪೆಕ್ಟರ್ ಚಾರ್ಜ್ ಇದ್ರು ಯಾ ಇನ್ಸ್ಪೆಕ್ಟರ್ ನಮ್ಮ ಇನ್ಸ್ಪೆಕ್ಟರ್ ಚಾರ್ಜ್ ಇದ್ರು ಸರ್ ಏರ್ ಆಫೀಸರ್ ನೀವು ಇಲ್ಲಿ ಅಲ್ಲ ಒಂದು ನಿಮಿಷ ಹೇಳಿ ಒಂದು ಎಲ್ಲ ಆತ್ಮ सरकार बेजवाबारी सर बेजवाबारी अर्ध घंटे सुम्ने चेर मेले सीसी कैमरा गंटे बंद्री गोल जवाबारी कलेक्शन पत्र जवाबारी आर गंटे आर गंटे ओपन इतना बार आर गंटे वाकिंग बार ओपन ध्वजारोहण सर मधुगिरी तालूकु उपाध्यक्ष कन्नड रक्षण वेदिके शिवकुमार अंत ಇವತ್ತು 69ನೇ ಕನ್ನಡ ರಾಜ್ಯೋತ್ಸವ ಏನು ಪ್ಲಾಗಶ್ ಮಾಡಬೇಕಾಯಿತು ಆ ವಿಚಾರವಾಗಿ ನಾವು ರೋಡ್ ಶೋ ಮಾಡಬೇಕಾದ್ರೆ ಕನ್ನಡ ಅಂಬೆ ಇದನ್ನ ಮಾಡ್ಕೊಂಡು ರೋಡ್ ಶೋ ಮಾಡಬೇಕಾದ್ರೆ ಇಲ್ಲಿ ಅಪ್ಕರಿ ಇಲಾಖೆ ನೋಡಿದ್ವಿ ಪ್ಲಾಗಶ್ ಮಾಡಿರಲಿಲ್ಲ ಒಳಗಡೆ ಬಂದಾಗ
ಡೆಪ್ಟಿ ಅಧಿಕಾರಿ ಉಪಾಧ್ಯಕ್ಷರು ಚಂದ್ರಪ್ಪ ಅಂತೇಳಿ ಅವ್ರು ಕೂತ್ಕೊಂಡಿದ್ರು. ನಮ್ಮ ಕನ್ನಡ ವ್ಯಾಪಾರ ಸಂಘಟನೆಯವರೆಲ್ಲ ಬಂದು ಕೇಳಿದಾಗ ಏನ್ ಸರ್ ಫ್ಲಾಗಾಶ್ ಮಾಡಿಲ್ಲ ಅಂತ ಹೇಳಿದ್ರೆ ಮಾಡ್ಬೇಕಪ್ಪ ಟೈಮ್ ಇವು ಮಾಡ್ತೀನಿ ಅಂತ ಹೇಳಿದ್ರು. ಒಂದು ಗಂಟೆ ಸತತ ನಾವು ಇಲ್ಲೇ ಮಾತಾಡ್ತೀವಿ, ಒಂದು ಗಂಟೆವರೆಗೂ ಫ್ಲಾಗಾಶ್ ಮಾಡಿಲ್ಲ. ಕೊನೆಗೆ ಲಾಸ್ಟ್ಗೆ ಅವ್ರ ಅಧಿಕಾರಿಗಳು ಬೇರೆ ಹೊರಗಡೆಯಿಂದ ಬಂದು ಫ್ಲಾಗಾಶ್ ಒಂದೇ ಒಂದು ಅಲ್ಲೆಲ್ಲ ಫ್ಲಾಗ್ ತಗೋಬಂದು ಆ ಮಾಪರ್ಸರ್ ಅಲ್ಲ ಸರ್ ಮಾಪರ್ಸ್ ಕಡ್ಡಿ ಆ ಕಡ್ಡಿಗೆ ಫ್ಲಾಗಷ್ಟು ರೆಡಿ ಮಾಡೋದಕ್ಕೆ ಹೋಗ್ತಿದ್ರು. ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ. ನಾನು ವಿಡಿಯೋ ಮಾಡ್ಬೇಕಾದ್ರೆ ಅವರು ಆ ಕಡ್ಡಿ ಫ್ಲಾಗಷ್ಟು ಎರಡು ಬಿಸಟ್ಟು ಅವ್ರ ಸೈಡ್ಗೆ ಹೋದ್ರು. ಇಲ್ಲಿ ನೋಡಿ ಸರ್ ಕಂಬ ಇಲ್ಲೇ ಕಾಣಿಸ್ತಾ ಇದೆ, ಕಂಬ ಖಾಲಿ ಇದೆ. ಆಮೇಲೆ ನಾವು ಕೇಳಿದ್ವಿ ಯಾಕೆ ಸರ್ ನೀವು ಫ್ಲಾಗಷ್ಟು ಮಾಡಿಲ್ಲ ಅಂತ ಕೇಳಿದ್ವಿ. ನಾವು ಇನ್ಸ್ಪೆಕ್ಟರ್ ನನ್ನ ಡ್ಯೂಟಿ ಅಲ್ಲ, ಇನ್ಚಾರ್ಜ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಯಾವ ಇನ್ಸ್ಪೆಕ್ಟರ್ ಅಂತ ಕೇಳಿದ್ಕೆ ಅವ್ರ ಹೆಸರು ಹೇಳಿದ್ರು, ಅವ್ರ ನಂಬರ್ ಕೊಟ್ಟರು. ಅವ್ರಿಗೆ ಫೋನ್ ಮಾಡಿ ಕೇಳಿದ್ಕೆ ಫಂಕ್ಷನಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಎಲ್ಲಿದ್ದೀರಾ ಅಂತ ಕೇಳಿದ್ಕೆ ಕೊರಟಗೆರೆಯಲ್ಲಿ ಫಂಕ್ಷನ್ ಮಾಡ್ತಾ ಇದ್ದೀನಿ ಗಣರಾಜ್ಯೋತ್ಸವ ಅಂತ ಹೇಳಿದ್ರು. ಮತ್ತೆ ಮಧುಗಿರಿ ಫ್ಲಾಗಷ್ಟು ಮಾಡೋದು ಯಾರು ಅಂತ ಕೇಳಿದ್ರು. ಸರ್ ಸರ್ ಮಧುಗಿರಿ ಇನ್ಚಾರ್ಜ್ ಬಂದು ಡೆಪ್ಟಿ ಅವರೇ, ನನಗೆ ಇನ್ಚಾರ್ಜ್ ಕೊಟ್ಟಿಲ್ಲ, ಡೆಪ್ಟಿ ಸಾಹೇಬ್ರೇ ಇನ್ಚಾರ್ಜ್ ಅಂತ. ಅವ್ರು ಇವ್ರ ಮೇಲೆ ಹೇಳ್ತಾರೆ, ಇವ್ರು ಅವ್ರ ಮೇಲೆ ಹೇಳ್ತಾರೆ. ನಾವು ಮಾತಾಡೋದಕ್ಕೆ ರೆಕಾರ್ಡಿಂಗ್ ಸಮೇತ ಐತೆ. ನಾವು ಕೇಳ್ಕೊಳ್ತಾರದು ಇಷ್ಟೇ ಸರ್. ಕನ್ನಡ ರಾಜ್ಯೋತ್ಸವ ಅಂಗವಾಗಿ 69 ಕನ್ನಡ ಏನು ಇವರೇನು ಫ್ಲಾಗಷ್ಟು ಮಾಡಿಲ್ಲೋ, ಇದು ಕೂಡಲೇ ನಾವೆಲ್ಲ ಒಗ್ಗಟ್ಟ ಕೇಳ್ತಾ ಇದ್ದೀವಿ. ಇಂಥ ದುರಭ್ಯಾಸ ದುರ್ವರ್ತನೆ ತೋರಂತ ಅಧಿಕಾರಿಗಳು ನಮಗೆ ಬೇಕಿಲ್ಲ. ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಂಡು ಅವ್ರನ್ನ ಏನು ಇದೆಯೋ ಕಾನೂನು ಪ್ರಕಾರ ವಜಾಗೊಳಿಸ್ಬೇಕಂತೇಳಿ ಕರ್ನಾಟಕ ಕನ್ನಡಪರ ಸಂಘಟನೆ ಕರ್ನಾಟಕ ರಕ್ಷಣೆ ಇದಕ್ಕೆ ಒತ್ತಾಯ ಮಾಡ್ತಾ ಇದೆ. ನಾವು ಕೇಳ್ತಾ ಇದ್ದೀವಿ ಗೊತ್ತಾ ಸರ್, ಇವತ್ತು ಎಷ್ಟಿದೆ ಇವತ್ತು ಕನ್ನಡ ರಾಜ್ಯೋತ್ಸವ ಎಷ್ಟು ಗಂಟೆ ಬಂದ್ರಿ, ಫ್ಲಾಗಷ್ಟು ಯಾಕೆ ಮಾಡಿಲ್ಲ? ನಾವು ಬಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯ್ತು ಕೇಳಿದ್ರೆ ಸುಮ್ಮನೆ ಮೌನ ಕೂತಿದ್ರಲ್ಲ ನೀವು. ಅಟ್ಲೀಸ್ಟ್ ನಿಮ್ಮ ಅದು ಉತ್ತರ ಏನಂತ ಕೇಳಿ ಹೇಳಿ ನಮ್ಗೆ ಸಮಸ್ಯೆ ಏನ್ ನಿಮ್ದು? ಒಂದ್ ಗಂಟೆ ಆಯ್ತು ಬಂದು, ನಾವು ಬಂದು ಒಂದ್ ಗಂಟೆ ಆದ್ರೂ ನೀವು ಸುಮ್ನೆ ತಲೆ ಮುಂಗಾಲ್ ಕೂತ್ಕೊಂಡಿದ್ರೆ ಬಾಯ್ ಬಿಡಿ ಸರ್. ನೀವು ಒಂದ್ ನಿಮಿಷ ಬನ್ನಿ ಸರ್, ಇಲ್ಲಿ ಆಫೀಸ್ ಹತ್ರ ಹೋಗಿರ. ಒಂದೇ ನಿಮಿಷ ಆಫೀಸ್ ಹತ್ರ ಬನ್ನಿ ಸರ್, ಹೋಗಿರ. ಆಫೀಸ್ ಹತ್ರ ಬನ್ನಿ ಒಂದ್ ನಿಮಿಷ, ಆಫೀಸ್ ಹತ್ರ ಬನ್ನಿ ಸರ್. ಹಲೋ, ಆಯ್ತು ಆಯ್ತು ಬನ್ನಿ, ಪರವಾಗಿಲ್ಲ. ನಿಮ್ ಸಾಹೇಬ್ರ ಕರೀತಾ ಇದೆ, ಬನ್ನಿ. ನಿಮ್ಮದ್ರಲ್ಲೇ ಮಾಡ್ರಿ, ಫ್ಲಾಗ್ ಕೋಲಿನ ಇವಾಗ ತಂದ್ರೆ ಡಿಪಾರ್ಟ್ಮೆಂಟ್ ಅವರು ಇವಾಗ ತಂದು ಇವಾಗ ರೆಡಿ ಮಾಡ್ತಾವ್ರೆ. ಟೈಮ್ ಆಲ್ರೆಡಿ 11 ಗಂಟೆ ಆಯ್ತು, 11 ಗಂಟೆ 10:40 50 ಇವಾಗ ಫ್ಲಾಗ್ ಅಷ್ಟು ಮತ್ತೆ ಕಟ್ಟಿ ಇವಾಗ ತಗೊಂಡ್ರೆ ಹೊರಗಡೆಯಿಂದ ಇಂತ ಬೇಜವಾಬ್ದಾರಿ ಅಧಿಕಾರಿಗಳು ನಮ್ಗೆ ಬೇಡ. ಕೂಡಲೇ ಇವ್ರನ್ನ ಎತ್ತಂಡಿ ಮಾಡಿ ಬೇರೆ ಕಡೆ ಬೇರೆ ಕಡೆ ಯಾಕಾಗ ಮನೆ ಕಳಿಸಿ ಬೇರೆ ರೀತಿ. ಕೂಡಲೇ ಸರ್ಕಾರ ಆದೇಶ ಮಾಡಿ ಇವ್ರನ್ನ ಬೇರೆ ಕಡೆ. ಕೇಳ್ಬಿಡ್ರಿ, ಮನೆಗೆ ಹೋಗ್ತೀರಿ ಇವತ್ತು. ರಜಾ ಇವ್ರಿಗೇನ್ ಗೊತ್ತ ಇಂಪಾರ್ಟೆಂಟ್ ಇವತ್ತು ಇವತ್ತು ರಜಾ ಸಿಕ್ತಿತ್ತು, ಅದನ್ನ ಎಂಜಾಯ್ ಮಾಡೋಣ ಅಂತ ಮನೆಯಲ್ಲಿ ಅಷ್ಟೇ. ನಾವು ಬಂದು ಕಾಯ್ತಾ ಇರ್ತಾರೆ. ಇದ್ರಲ್ಲಿ ಫ್ಲಾಗಶಿಪ್ ಮಾಡೋದಾಗಿ ರೆಡಿ ಮಾಡ್ತಾ ಇದಾರೆ ಇವರು. ಎಂತ ಅಧಿಕಾರಿಗಳು, ಇಂತ ಅಧಿಕಾರಿಗಳು ಬೇಕಾ ನಮ್ಗೆ ಮದ್ಗಿರಿ? ಕೂಡಲೇ ಇವ್ರನ್ನ ವರ್ಗಾವಣೆ ತಿಂಡಿ ಮಾಡ್ತಾ ಬಂದಿದ್ದೀವಿ, ತಿಂಡಿ ಮಾಡ್ತಾ ಒಳಗಡೆ ನಿಮ್ಗೆ ಕೂತ್ಬಿಟ್ಟವ್ರೆ. ಅಲ್ಲೊಬ್ರು ಇಲ್ಲೊಬ್ರು ತಿಂಡಿ ಮಾಡ್ಕೊಂಡು ಕೂತವ್ರೆ, ಇವಾಗ ಬಂದ ಅಂತ ಹೇಳ್ತಾ ಅವರು. ವರ್ಗಾವಣೆ ಇನ್ನೊಂದ ಹೋಗಿ ಇದೇ ಕೆಲಸ ಮಾಡಕ್ಕೆ ವರ್ಗಾವಣೆ ಮನೆ ಕಳಿಸ್ರೆ ನಿಮ್ಗೆ ಹೇಳ್ತಿಲ್ಲ ಅಂದ್ರೆ ನಾವೇ ಕಟ್ಟಿ ಯಾವ್ದು ಸ್ಟ್ಯಾಂಡರ್ಡ್ ಫ್ಲಾಗಶ್ ಮಾಡ್ಕೊಂಡು ಫ್ಲಾಗಶ್ ಮಾಡ್ರೆ. ಇದು ನೀನ್ ಒಂದ್ ಸ್ವಲ್ಪ ಬಾಟ ಇಟ್ಕೋ, ಹೆಸರು ಕಣ ನೀನ್ ಅಲ್ಲ ಈ ಸೈಡ್ ಇಟ್ಕೋ, ನೀನು ಈ ಸೈಡ್ ಕೊಡು ಹಂಗೆ ನಿಲ್ಲ ಹಂಗೆ ಅದೇ ಹಂಗೆ ಉಮೇಶ್ ಅಣ್ಣ ಹಿಂದೆ ಬಾ. ಬಂದೆ ಬಂದೆ.
ಸರ್ ಮಧುಗಿರಿ ತಾಲೂಕು ಉಪಾಧ್ಯಕ್ಷ ಕನ್ನಡ ರಕ್ಷಣಾ ವೇದಿಕೆ ಶಿವಕುಮಾರ್ ಅಂತ ಹೇಳಿ ಇವತ್ತು 69ನೇ ಕನ್ನಡ ರಾಜ್ಯೋತ್ಸವಕ್ಕೆ ಭಾಗಶಃ ಮಾಡಬೇಕಾಯಿತು. ಆ ವಿಚಾರವಾಗಿ ನಾವು ರೋಡ್ ಶೋ ಮಾಡಬೇಕಾದ್ರೆ ಕನ್ನಡ ಅಂಬೆ ಇದನ್ನು ಮಾಡ್ಕೊಂಡು ರೋಡ್ ಶೋ ಮಾಡಬೇಕಾದ್ರೆ ಇಲ್ಲಿ ಅಬಕಾರಿ ಇಲಾಖೆ ನೋಡಿದ್ವಿ, ಭಾಗಶಃ ಮಾಡಿರಲಿಲ್ಲ. ಒಳಗಡೆ ಬಂದ್ವಿ, ಒಳಗಡೆ ಬಂದಾಗ ಡೆಪ್ಟಿ ಅಧಿಕಾರಿ ಉಪಾಧ್ಯಕ್ಷರು ಚಂದ್ರಪ್ಪ ಅಂತೇಳಿ ಅವ್ರು ಕೂತ್ಕೊಂಡಿದ್ರು. ನಮ್ಮ ಕನ್ನಡ ವ್ಯಾಪಾರ ಸಂಘಟನೆಯವರೆಲ್ಲ ಬಂದು ಕೇಳಿದಾಗ ಏನ್ ಸರ್ ಭಾಗಶಃ ಮಾಡಿಲ್ಲ ಅಂತ ಹೇಳಿದ್ರೆ ಮಾಡ್ಬೇಕಪ್ಪ ಟೈಮ್ ಇವ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದ್ರು. ಒಂದು ಗಂಟೆ ಸತತ ನಾವು ಇಲ್ಲೇ ಮಾತಾಡ್ತೀವಿ, ಒಂದು ಗಂಟೆವರೆಗೂ ಭಾಗಶಃ ಮಾಡಿಲ್ಲ. ಕೊನೆಗೆ ಲಾಸ್ಟ್ಗೆ ಅವ್ರ ಅಧಿಕಾರಿಗಳು ಬೇರೆ ಹೊರಗಡೆಯಿಂದ ಬಂದು ಲಾಗಷ್ಟು ಒಂದೇ ಒಂದು ಅಲ್ಲೆಲ್ಲ ಫ್ಲಾಗ್ ತಗೊಬಂದು ಆ ಮಾಪರ್ಸರ್ ಅಲ್ಲ ಸರ್ ಮಾಪರ್ಸರ್ ಕಡ್ಡಿ ಆ ಕಡ್ಡಿಗೆ ಲಾಗಷ್ಟು ರೆಡಿ ಮಾಡೋದಕ್ಕೆ ಹೋಗ್ತಿದ್ರು. ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ. ನಾನು ವಿಡಿಯೋ ಮಾಡ್ಬೇಕಾದ್ರೆ ಅವರು ಆ ಕಡ್ಡಿ ಫ್ಲಾಗಷ್ಟು ಎರಡು ಬಿಸಿಟ್ಟು ಅವ್ರ ಸೈಡ್ಗೆ ಹೋದ್ರು. ಇಲ್ಲಿ ನೋಡಿ ಸರ್ ಕಂಬ ಇಲ್ಲೇ ಕಾಣಿಸ್ತಾ ಇದೆ, ಕಂಬ ಖಾಲಿ ಇದೆ. ಆಮೇಲೆ ನಾವು ಕೇಳಿದ್ವಿ ಯಾಕೆ ಸರ್ ನೀವು ಫ್ಲಾಗಷ್ಟು ಮಾಡಿಲ್ಲ ಅಂತ ಕೇಳಿದ್ವಿ. ನಾವು ಇನ್ಸ್ಪೆಕ್ಟರ್ ನನ್ನ ಡ್ಯೂಟಿ ಅಲ್ಲ, ಇನ್ಚಾರ್ಜ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಯಾವ ಇನ್ಸ್ಪೆಕ್ಟರ್ ಅಂತ ಕೇಳಿದ್ರೆ ಅವ್ರ ಹೆಸರು ಹೇಳಿದ್ರು, ಅವ್ರ ನಂಬರ್ ಕೊಟ್ಟರು. ಅವ್ರಿಗೆ ಫೋನ್ ಮಾಡಿ ಕೇಳಿದ್ಕೆ ಫಂಕ್ಷನ್ ಅಲ್ಲಿ ಇದೀನಿ ಅಂತ ಹೇಳಿದ್ರು. ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಕೊರಟಗೆರೆಯಲ್ಲಿ ಫಂಕ್ಷನ್ ಮಾಡ್ತಾ ಇದೀನಿ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರು. ಮತ್ತೆ ಮಧುಗಿರಿ ಫ್ಲಾಗಷ್ಟು ಮಾಡೋದು ಯಾರು ಅಂತ ಕೇಳಿದ್ರು. ಸರ್ ಮಧುಗಿರಿ ಇನ್ಚಾರ್ಜ್ ಬಂದು ಡೆಪ್ಟಿ ಅವರೇ, ನಂಗೆ ಇನ್ಚಾರ್ಜ್ ಕೊಟ್ಟಿಲ್ಲ, ಡೆಪ್ಟಿ ಸಾಹೇಬ್ರೆ ಇನ್ಚಾರ್ಜ್ ಅಂತ. ಅವ್ರು ಇವ್ರ ಮೇಲೆ ಹೇಳ್ತಾರೆ, ಇವ್ರು ಅವ್ರ ಮೇಲೆ ಹೇಳ್ತಾರೆ. ನಾವು ಮಾತಾಡೋದಕ್ಕೆ ರೆಕಾರ್ಡಿಂಗ್ ಸಮೇತ ಇದೆ. ನಾವು ಕೇಳ್ಕೊಳ್ತಾರೋದು ಇಷ್ಟೇ ಸರ್, ಕನ್ನಡ ರಾಜ್ಯೋತ್ಸವ ಅಂಗವಾಗಿ 69ನೇ ಕನ್ನಡ ಏನು ಇವ್ರೇನು ಫ್ಲಾಗಷ್ಟು ಮಾಡಿಲ್ಲೋ, ಇದು ಕೂಡಲೇ ನಾವೆಲ್ಲ ಒಗ್ಗಟ್ಟು ಕೇಳ್ತಿದ್ದೀವಿ. ಇಂಥ ದುರಭ್ಯಾಸ ದುರ್ವರ್ತನೆ ತೋರುವಂಥ ಅಧಿಕಾರಿಗಳು ನಮಗೆ ಬೇಕಿಲ್ಲ. ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಂಡು ಅವ್ರನ್ನ ಏನು ಇದೆಯೋ ಕಾನೂನು ಪ್ರಕಾರ ವಜಾಗೊಳಿಸ್ಬೇಕಂತೇಳಿ ಕನ್ನಡಪರ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಮಾಡ್ತಾ ಇದೆ. ಶಿವಕುಮಾರ್ ಅಂತ ಕರ್ನಾಟಕ ಮಧುಗಿರಿ ತಾಲೂಕು. ಈ ದಿನ 69ನೇ ಕನ್ನಡ ರಾಜ್ಯೋತ್ಸವ ಮಧುಗಿರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಅಬಕಾರಿ ಇಲಾಖೆ ಏನಿದೆ ಮಧುಗಿರಿಯಲ್ಲಿ, ಇವರು ಬೆಳಗ್ಗೆ 7 ಗಂಟೆಗೆ ಬಂದು ಧ್ವಜಾರೋಹಣ ಮಾಡ್ತೀನಿ ಅಂತ ಯಾರು ಧ್ವಜಾರೋಹಣ ಮಾಡಿಲ್ಲ. ಯಾರಿಗೋ ಇನ್ಚಾರ್ಜ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಈಗ ಚಂದ್ರಪ್ಪ ಇರೋರು ಡೆಪ್ಟಿ ಏನಿದ್ದಾರೆ 11 ಗಂಟೆಗೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಈಗ ನಾವು ಬಂದು ಕೇಳಿದಾಗ ಯಾಕೆ ಧ್ವಜಾರೋಹಣ ಮಾಡಿಲ್ಲ ಅಂತ ಹೇಳಿದಕ್ಕೆ, ನಾವು ಹಿಂದೆ ಯಾವ್ದೋ ಟ್ರೈನಿಂಗ್ ಹೋಗಿದ್ದೆ, ಹಿಂಗೆ ಇನ್ಸ್ಪೆಕ್ಟರ್ ಇನ್ಚಾರ್ಜ್ ಕೊಟ್ಟಿದ್ದೀನಿ, ಅವ್ರು ಮಾಡಬೇಕಾಗಿತ್ತು ಬಂದಿಲ್ಲ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ಕೂಡಲೇ ಇಂಥ ಅಧಿಕಾರಿಗಳನ್ನ ವಜಾ ಮಾಡಿಸ್ಬೇಕು, ವಜಾ ಮಾಡಿಸಿ ಎತ್ತಂಗಡಿ ಮಾಡಿ ಇಂಥ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ರಕ್ಷಣಾ ಒತ್ತಾಯಿಸ್ತಾ ಇದೆ. ಹಾಂ ಇಲ್ಲ ಕೇಳಿ.